ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಶೀಲಾ ಅಡುಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದ ಖಾರ ಬಾತ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹೋಟೆಲ್ ಸ್ಟೈಲ್ನಲ್ಲಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮೊದಲಿಗೆ ಒಂದು ಫ್ರೈ ಪ್ಯಾನ್ನ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು 4-5 ಸ್ಪೂನು. ಸಾಸಿವೆ ಹಾಕ್ಕೊಂಡಿದ್ದೀನಿ ಬಿಸಿ ಎಣ್ಣೆ ಬಿಸಿ ಆದಮೇಲೆ. ಕಡಲೆಬೇಳೆ 1 ಸ್ಪೂನು. ಉದ್ದಿನ ಬೇಳೆ 1 ಸ್ಪೂನು. ಫ್ರೈ ಮಾಡ್ಕೋಬೇಕು. 2 ನಿಮಿಷ ಫ್ರೈ ಮಾಡಿಕೊಂಡು ನಾನು 6 ಹಸಿಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿದ್ದೆ. ಹಸಿಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳಕ್ಕೆ ಹಾಕ್ಕೊಳ್ಳೋಣ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿನೂ ಫ್ರೈ ಆದಮೇಲೆ ಈರುಳ್ಳಿನ 2 ಕಟ್ ಮಾಡಿಟ್ಕೊಂಡಿದ್ದೆ, ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಗೋಲ್ಡನ್ ಬ್ರೌನ್ ಬರೋ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ಆಮೇಲೆ ನಾನು 1.5 ಕಪ್ಪು ರವೆ ತೊಗೊಂಡಿದ್ದೀನಿ. ಬೆಂಗಳೂರು ರವೆ ಅಂತ ಹೇಳ್ತಾರೆ, ಬಾಂಬೆ ರವೆ ಅಂತಲೂ ಹೇಳ್ತಾರೆ, ಅದನ್ನು ತೊಗೊಂಡಿದ್ದೀನಿ. ಅದನ್ನು ನಾವು ಸಪ್ರೇಟ್ ಏನು ರವೆ ಹುರ್ಕೊಳ್ಳಲ್ಲ, ಇದೇ ಫ್ರೈ ಪ್ಯಾನಲ್ಲಿ ಹುರ್ಕೊಳ್ಳೋಣ. ಇವಾಗ 5-6 ನಿಮಿಷ ರವೆನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೋಬೇಕು ಚೆನ್ನಾಗಿ, ಎಣ್ಣೆ ಜೊತೆಗೇ ಚೆನ್ನಾಗಿ ಆಗುತ್ತೆ. ಉಪ್ಪು ಹಾಕ್ಕೊತ ಇದ್ದೀನಿ, ರವೆ ಉದ್ದಿದ್ದಾಯಿತು. 1 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ, ಅರಿಶಿಣ ಹಾಗೆ ಒಂದು 1/2 ಸ್ಪೂನು. ಇವಾಗ ಅದೇ ಕಪ್ಪಲ್ಲಿ ನಾನು ಬಿಸಿನೀರನ್ನ ಕಾಯಿಸೋಕೆ ಇಟ್ಕೊತೀನಿ. 1.5 ಕಪ್ ಅಂತಂದರೆ 3 ಕಪ್ಪು ನೀರು ತಗೋಬೇಕು. 1 ಕಪ್ಪಿಗೆ 2 ಗ್ಲಾಸ್ ನೀರು ಹಾಕ್ಕೊತೀನಿ. 1.5 ಕಪ್ ಆಗಿರೋದ್ರಿಂದ 3 ಕಪ್ ನೀರು ಹಾಕ್ಕೊಳ್ಬೇಕು. ಇವಾಗ ನೀರು ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ, ಕಾಯಿಸ್ಕೊಂಡು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ತರಕಾರಿನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ನೋಡಿ, ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ. ಮಿಕ್ಸ್ ಮಾಡ್ಕೊಳ್ಳೋಣ ತರಕಾರಿ ಕೂಡ. ಹಾಕಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಖಾರ ಬಾತು. ಮತ್ತು 2 ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೆ ಸಣ್ಣದಾಗಿ, ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊತ ಇದ್ದೀನಿ, ಒಂದು ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು. ಇವರಿನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ತೆಂಗಿನಕಾಯಿ ತುರಿ ಹಾಕ್ಕೊತ ಇದ್ದೀನಿ. ಇವಾಗ ಉಪ್ಪಿಟ್ಟು ಚೆನ್ನಾಗಿ ಅಳ್ಕೊಳ್ಳೋಕೆ ಬಿಡಬೇಕು ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು. ತಿರುಗಿಸ್ಕೊಂಡು ಸಿಮ್ಮಲ್ಲಿಟ್ಟು ಬಿಡೋಣ. ಇವಾಗ ಮುಚ್ಚಳ ಮುಚ್ಚೋಣ, ಒಂದು 5 ನಿಮಿಷ ಚೆನ್ನಾಗಿ ಅಳ್ಕೊಳ್ಳುತ್ತೆ. ನೋಡಿ, ರೆಡಿ ಆಯಿತು ಖಾರ ಬಾತು. ಹೋಟೆಲ್ ಸ್ಟೈಲಲ್ಲಿ ಖಾರ ಬಾತು ಟೇಸ್ಟ್, ರುಚಿಕರವಾದ ಖಾರ ಬಾತು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ, ನೀವೊಂದ್ಸರಿ ಟ್ರೈ ಮಾಡಿ ನೋಡಿದೆ ಥರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಕ್ಷಕರೇ.